ನಾನು ಯಾವುದೇ ಒಂದು ಜಾತಿ ಇಟ್ಕೊಂಡು ಯಾವತ್ತು ಸಮಾವೇಶ ನನ್ನ ಕ್ಷೇತ್ರದಲ್ಲಿ ಮಾಡೇ ಇಲ್ಲ. ನಮ್ಮ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರುಗಳೆಲ್ಲ ಸಂಬಂಧಪಟ್ಟಂಥವರು ಇಲ್ಲ ನಾವು ಮಾಡೋಣ ಅಂತ ಹೇಳಿದ್ರು. ಬೇಡಪ್ಪ, 9-10 ವರ್ಷ ಆಯಿತು ಈ ಕ್ಷೇತ್ರದಲ್ಲಿ, ನಾನು ಆ ರೀತಿ ಎಲ್ಲೂ ಒಂದೂ ಹಾಗೆ ಇದನ್ನು ಮಾಡಿಲ್ಲ ಅಂದರೂ ಕೂಡ ಕೇಳಲಿಲ್ಲ. ಭಾಳ ಉತ್ಸಾಹದಿಂದ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಿದ್ವಿ. ದೊಡ್ಡವರು ಅವ್ರು ಪ್ರೋತ್ಸಾಹ ನೀಡಿದ್ದಾರೆ, ಅವ್ರ ಮಾತು ಹುಸಿ ಆಗದೇ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಕ್ಷೇತ್ರದಲ್ಲಿ ಸರಣಿ ಕೆಲವೊಬ್ಬರು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಬಗ್ಗೆ ವೈಯಕ್ತಿಕ ಮಾಡ್ತಾ ಇದ್ದಾರೆ, ಅದನ್ನು ಯಾವ ರೀತಿ ನೋಡ್ತಾ ಇದ್ದೀರಿ? ಯಾಕಂದ್ರೆ ಎಲೆಕ್ಷನ್ ಸಂದರ್ಭ ಇದೆ. ಬಹಳ ಸ್ಪೋರ್ಟಿವ್ ಆಗಿ ತಗೊಳ್ತಾ ಇದ್ದೀನಿ, ಯಾಕಂತಂದ್ರೆ ಚುನಾವಣೆ ಒನ್ ಸೈಡ್ ಆಗಬಾರ್ದು ಯಾವಾಗೂ. ನಮ್ಮ ಕಾರ್ಯಕರ್ತರು ನಮ್ಮ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮ್ಮ ನಾಯಕರು ಅಕ್ಕ ಗೆದ್ಬಿಟ್ಲು ಅಂತ ಹೇಳಿ ಪಾಪ ಮನೆಯಲ್ಲಿದ್ರು, ಯಾಕಂದ್ರೆ ಇನ್ನೂ ಸ್ವಲ್ಪ ಗೊಂದಲದ ವಾತಾವರಣ ಎದುರುಗಡೆ ಪಕ್ಷದಲ್ಲಿ, ಇನ್ನೂ ಯಾರು ಕಣದಲ್ಲಿ ಅನ್ನೋದು ಅಷ್ಟೊಂದು ಸ್ಪಷ್ಟವಾಗಿಲ್ಲ. ಹಿಂಗಾಗಿ ನಮ್ಮ ಕಾರ್ಯಕರ್ತರು ಒಂಥರ ಅಕ್ಕಂದಾಯಿತು ಅಂತೇಳಿ ಸುಮ್ಮನೆ ಇದ್ದರು. ಆದರೆ ಈ ರೀತಿ ಚಾಲೆಂಜಸ್ ಬಂದಾಗ ನಮ್ಮ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ನೋಡಿ ಬೇಡ ಅಂದರು, ಈ ಸಮಾವೇಶವನ್ನು ಮಾಡಿದರು. ಹಾಗೆ ಅವ್ರನ್ನ ಬಡದೆಬ್ಬಿಸುವಂಥ ಕೆಲಸ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಅವರು ಬಳಸಿದಂಥ ಈ ಸಿಂಬಾಲಲ್ಲಿ ಒಂದು ಗೆರೆ ಒಂದು ಎಕ್ಸ್ಟ್ರಾ ಇದೆ, ಒಂದೊಂದು ರೇಖೆ ಎಕ್ಸ್ಟ್ರಾ ಏನೋ ಜ್ಯೋತಿಷ್ಯ ಮರೆಯುವುದೇ ನನಗೆ, ನಾನು ಅದನ್ನು ಗಮನಿಸಲೇ ಇಲ್ಲ ಖಂಡಿತ. ಆದರೆ ನಮ್ಮ ಅಧ್ಯಕ್ಷರು ಸ್ವಲ್ಪ ಭಾಳಷ್ಟು ದೈವಿ ಭಕ್ತರು, ಏನು ಮಾಡಿದಾರಂತ ಅದ್ರ ಬಗ್ಗೆ ನಾನು ದೈವಿ ಭಕ್ತರು ಅನ್ನೋದು ಮಾತ್ರ ಖಂಡಿತ. ಅಧ್ಯಕ್ಷರು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತಾ ಇರ್ತಾರೆ, 136 ಸೀಟ್ ಖಂಡಿತ ಬರುತ್ತೆ ಅಂತ. ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೆಂಗೆ ಹೇಳ್ತೀರಿ ಅಂತ ನಾನು ಒಮ್ಮೆ ಕೇಳಿದೆ ಅಧ್ಯಕ್ಷರಿಗೆ. ಮೊನ್ನೆ ನಮ್ಮ ಮಹಿಳಾ ಸಮಾವೇಶ ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಅದಕ್ಕೆ ಅವರು ಅದಕ್ಕೆ ಇದೇ ರೀತಿ ಒಂದು ಉತ್ತರವನ್ನು ಕೊಟ್ಟರು, ದೈವಿ ಶಕ್ತಿ ಇದೆ ನನಗೆ ಹೇಳಿದೆ ಅಂತ. ಸೊ ಅದಕ್ಕೋಸ್ಕರ ಯಾರು ಹೇಳಿರ್ಬೋದು ಅಂತ ನನಗೂ ಅನಿಸುತ್ತೆ. ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.